ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಗಿರಿಜಾ ಎಸ್ ದೇಶಪಾಂಡೆ. ನಾನು ಒಬ್ಬ ಲೇಖಕಿ. ಜನವರಿ 3 ಸಾವಿತ್ರಿಬಾಯಿ ಪುಳೆ ಅವರ ಜನ್ಮದಿನೋತ್ಸವದ ಅಂಗವಾಗಿ ಅವರ ಕಿರುಪರಿಚಯವನ್ನು ನಿಮ್ಮೆಲ್ಲರಿಗೂ ಮಾಡಿಕೊಡುತ್ತಿರುವೆ. ಮಾನವ ಹಕ್ಕುಗಳ ಹೋರಾಟಗಾರ್ತಿ ಸಾವಿತ್ರಿಬಾಯಿ ಪುಳೆ. ಮೊದಲು ಶಿಕ್ಷಕಿ, ಸಂಚಾಲಕಿ, ಮುಖ್ಯೋಪಾಧ್ಯಾಯಿನಿ, ಸಾಮಾಜಿಕ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ, ದಣಿವರಿಯದ ಸತ್ಯಶೋಧಕಿ, ಆಧುನಿಕ ಶಿಕ್ಷಣದ ಮಾತೆ ಎಂದು ಕರೆಯಲ್ಪಡುವ ಹೆಮ್ಮೆಯ ನಮ್ಮ ದೇಶದ ಪುತ್ರಿ ಸಾವಿತ್ರಿಬಾಯಿ ಪುಳೆಯವರು. 150 ವರ್ಷದ ಹಿಂದೆಯೇ ಶಿಕ್ಷಣದ ಹಕ್ಕು, ಸರ್ವ ಶಿಕ್ಷಣ ಅಭಿಯಾನ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಯೋಜನೆಯನ್ನು ತಂದಿದ್ದರು. 1870ರಲ್ಲಿ ವಿಧವೆಯರಿಗೆ ತಲೆಬೋಳಿಸುವ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸಿದವರು. ವಿಧವೆಯರಿಗೆ, ವಿವಾಹ ಬಾಹಿರ ಗರ್ಭಿಣಿಯಾಗುವ ಮಹಿಳೆಯರಿಗೆ ಪುನರ್ವಸತಿ ಕೇಂದ್ರ ಸ್ಥಾಪನೆ, ವಿವಾಹ ಬಾಹಿರವಾಗಿ ಹುಟ್ಟಿದ ಮಕ್ಕಳಿಗೆ ಭಿನ್ನವಾದ ಶಿಶು ಕೇಂದ್ರ, ಸಾಮಾಜಿಕ ಸಂಘಟನೆಗಳ ಮೂಲಕ ಮಹಿಳೆಯರ ಮಕ್ಕಳಿಗೆ ನೆಲೆಕೊಟ್ಟ ದೇವತೆಯಾಗಿದ್ದರು. 19ನೇ ಶತಮಾನದಲ್ಲಿ ಇವರ ಸಾಧನೆ ಅಪಾರವಾದುದು. 1831ರ ಜನವರಿ 3ರಂದು ಮಹಾರಾಷ್ಟ್ರ ಸರ್ಕಾರದ ಜಿಲ್ಲೆಯ ಹಳ್ಳಿ ನೈಗಾಂವನ ತಳವರ್ಗದ ಕುಟುಂಬದಲ್ಲಿ ಜನನ. 9ನೇ ವಯಸ್ಸಿನಲ್ಲಿ 12 ವರ್ಷದ ಜ್ಯೋತಿಬಾ ಜೊತೆ ಬಾಲ್ಯ ವಿವಾಹ. ಎಳೆ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡ ಇವರ ಪತಿಗೆ ತಾಯಿಯಂತಿದ್ದವರು ಸಂಬಂಧಿ ಸುಗುಣಾಬಾಯಿ ಸಾವಿತ್ರಿಯ ಕಲಿಕೆಗೆ ಒತ್ತಾಸೆ ನೀಡಿದರು. ಮುಂದೆ ಪತಿಯಿಂದಲೇ ಅಕ್ಷರ ಕಲಿತು ಪತಿಯ ಶೈಕ್ಷಣಿಕ ಸಾಮಾಜಿಕ ಕ್ರಾಂತಿಗೆ ಹೆಗಲು ಕೊಟ್ಟದ್ದು ಒಂದು ಇತಿಹಾಸವೇ ಸರಿ. 1847ರಲ್ಲಿ 17ನೇ ವಯಸ್ಸಿಗೆ ನಾರ್ಮನ್ ಶಾಲೆಯಲ್ಲಿ ಶಿಕ್ಷಣ ತರಬೇತಿ ಪಡೆದು ಮಹಾರಾಷ್ಟ್ರದ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಮರು ವರ್ಷವೇ ಅವರ ಪತಿ ಆರಂಭಿಸಿದ ಮೊದಲ ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯ ಶಿಕ್ಷಕಿಯಾದರು. ಮೊದಲ ದಿನವೇ 9 ಹೆಣ್ಣು ಮಕ್ಕಳಿಗೆ ಪ್ರವೇಶ ನೀಡಿ ಕ್ರಾಂತಿಗೆ ಮುನ್ನುಡಿ ಬರೆದರು. ಮೇಲ್ವರ್ಗದ ಪುರುಷರಷ್ಟೇ ಅಕ್ಷರ ಕಲಿಯಬೇಕೆನ್ನುವ ಕಾಲದಲ್ಲಿ ಹೆಣ್ಣು ಮಗಳೊಬ್ಬಳು ಓದಿ ಶಿಕ್ಷಕಿಯಾಗಿದ್ದು, ಹೆಣ್ಣು ಮಕ್ಕಳ ಶಾಲೆ ಆರಂಭಿಸಿದ್ದು, ದಲಿತರಿಗೆ ಅಕ್ಷರ ಕಲಿಸಿದ್ದು ಹೆಮ್ಮೆಯ ವಿಷಯ. ಇಂಥ ಹೊಸತನ್ನು ಆರಂಭಿಸಿದ ಸಾವಿತ್ರಿಯವರನ್ನೇನು ಅಂದಿನ ಸಮಾಜ ಪುರಸ್ಕರಿಸಲಿಲ್ಲ. ಬದಲಿಗೆ ನಿಂದಿಸಿ ಶಾಲೆಗೆ ಹೋಗುವ ದಾರಿಯಲ್ಲಿ ಕೆಸರು ಸಗಣಿ ಎರಚಿ ಕೊಲ್ಲುವ ಬೆದರಿಕೆ ಹಾಕಿದರು. ಇದರ ಜೊತೆಗೆ ಬಹಿಷ್ಕಾರ ಹಾಕಿದರು. ಜಗ್ಗದೆ ಮುನ್ನಡೆದವರು ಸಾವಿತ್ರಿ. ಕಾರ್ಮಿಕರು, ರೈತರಿಗಾಗಿ ರಾತ್ರಿ ಶಾಲೆಯೂ ಸೇರಿದಂತೆ ಈ ದಂಪತಿಗಳು 18 ಶಾಲೆ ಸಹ ತೆರೆದರು. ಮಹಿಳೆಯರಿಗೋಸ್ಕರ ಅಬಲಾಶ್ರಮ ಆರಂಭಿಸಿದಾಗ ಆಗಿನ ಬ್ರಿಟಿಷ್ ಸರ್ಕಾರ ಅವರಿಗೆ ಭಾರತದ ಸುಬೋಧ ರತ್ನಾಕರ, ಇದು ಒಂದು ಬಯೋಗ್ರಫಿ, ಅವರ ಪತಿಯವರ ಭಾಷಣಗಳ ಸಂಪಾದಿತ ಕೃತಿ 1892ರಲ್ಲಿ ಪ್ರಕಟವಾಯಿತು. 4ನೇ ಕೃತಿ ಕರ್ಜೆ ಎಂದರೆ ಸಾಲ. ಇವೆಲ್ಲ ಸಾಮಾಜಿಕ ಕಳಕಳಿಯ ಕೃತಿಗಳಾಗಿವೆ. ಪತಿಯ ತತ್ವ ಮತ್ತು ಪ್ರಗತಿಪರ ದೃಷ್ಟಿಕೋನವನ್ನು ತಮ್ಮದಾಗಿಸಿಕೊಂಡ ಸಾವಿತ್ರಿಯವರು ಪತಿಯ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುತ್ತಿದ್ದರು. ಕಾರಣ, ಮಧುರ ಬಾಂಧವ್ಯ ಮತ್ತು ವೈಯಕ್ತಿಕ ಭಾವನೆಗಳನ್ನು ಪರಸ್ಪರ ಗೌರವಿಸಿಕೊಳ್ಳುವ ಅಪರೂಪದ ಜೋಡಿ ಇವರದಾಗಿತ್ತು. ಅವರಿಗೆ ಮಕ್ಕಳಾಗಿರದಿದ್ದರೂ ದಾಂಪತ್ಯದಲ್ಲಿ ಅಗಾಧ ಪ್ರೀತಿ ತುಂಬಿತ್ತು. ನಂತರ ವಿಧವೆಯವರೊಳ ಮಗನನ್ನು ದತ್ತು ತೆಗೆದುಕೊಂಡ ದಂಪತಿಗಳು ಆತನಿಗೆ ಸತ್ಪ್ರಜೆಯಾಗುವ ಅವಕಾಶ ಕಲ್ಪಿಸಿದ್ದರು. ತದನಂತರ ಅನಾಥ ಮಕ್ಕಳ ಶಿಶು ಕೇಂದ್ರವನ್ನು ಸ್ಥಾಪಿಸಿದರು. ಸಾವಿತ್ರಿಬಾಯಿಯನ್ನು ಮರಾಠಿ ಕಾವ್ಯದ ಪ್ರವರ್ತಕಿ ಎಂದು ಕರೆದಿದ್ದಾರೆ. ಇಷ್ಟೆಲ್ಲ ಹೆಸರುಗಳಿಸಿ ಸೇವೆಗೈದ ಇವರು ಇಂದು ಕೂಡ ಭಾರತದ ಮಹಿಳೆಯರ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನ ಹಕ್ಕಿಗೆ ಕಾರಣರಾದವರು. ಸಮಾಜದ ಅನಿಷ್ಟ ಪದ್ಧತಿ, ಬಾಲ್ಯ ವಿವಾಹ, ಸತಿಸಗಮನ ಪದ್ಧತಿ, ಕೇಶಮುಂಡನ ನಿರ್ಮೂಲನ, ಮಹಿಳೆಯರಿಗೋಸ್ಕರ ಪ್ರಥಮ ಶಾಖೆಗಳು, ಅಬಲಾಶ್ರಮ ಸ್ಥಾಪಿಸಿದ ಕೀರ್ತಿ ಇವರದಾಗಿದೆ. ಪಾಠದ ವಿಷಯವಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಅರಿವು ವಿಸ್ತರಿಸಿದ ಗುರು. ಜಾತಿ ಭೇದ, ಲಿಂಗ ತಾರತಮ್ಯ, ಸಾಮಾಜಿಕ ಕ್ರೌರ್ಯ, ಮೌಢ್ಯ, ವಿಧವಾ ವಿವಾಹ, ಅಂತರ್ಜಾತಿ ವಿವಾಹ, ಅತ್ಯಾಚಾರದ ಸಂತ್ರಸ್ತೆಯರಿಗೆ ಮತ್ತು ವಿಧವೆಯರ ಮಕ್ಕಳ ಪಾಲನೆಗಾಗಿ ಬಾಲಹತ್ಯಾ ಪ್ರತಿಬಂಧಕ ಗೃಹಗಳನ್ನು ತೆರೆದಿದ್ದರು. ಆಗಿನ ಹೋರಾಟಗಾರ್ತಿ ನೀಲಾ ತಮ್ಮ ಬರವಣಿಗೆಯಲ್ಲಿ ಹೇಳುವಂತೆ, ಸಾವಿತ್ರಿಬಾಯಿ ದೇಶದ ಮೊದಲ ಶಿಕ್ಷಕಿಯಷ್ಟೇ ಅಲ್ಲ, ನಮ್ಮೆಲ್ಲರ ಎದೆಯ ಹಾಡು ಎನ್ನುವ ನುಡಿ ಈಗಲೂ ಸ್ಮರಿಸಿ ಅವರ ಆದರ್ಶಗಳನ್ನು ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ಮಹಿಳೆ ಅಳವಡಿಸಿಕೊಳ್ಳಲೇಬೇಕು. ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದ್ದಾಗ ಸ್ವತಃ ಸಾವಿತ್ರಿಬಾಯಿಯವರು ಕಾಯಿಲೆಯ ಸೋಂಕಿಗೆ ಬಲಿಯಾದರು. ಧನ್ಯವಾದಗಳು.